ಗೈಸ್ ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ಇವತ್ತು ನಾವು ಇನ್ಕಮ್ ಟ್ಯಾಕ್ಸ್ ಟು ಇನ್ಕಮ್ ಫ್ರಮ್ ಬಿಸ್ನೆಸ್ ನಲ್ಲಿ 2023 ಬ್ಯಾಂಗ್ಳೂರ್ ಯೂನಿವರ್ಸಿಟಿದು 12 ಮಾರ್ಕ್ಸ್ ಗೆ ಯಾವ ತರ ಕ್ವಶನ್ ಇದೆ ಅಂತ ನೋಡೋಣ. ಓಕೆನಾ, ಇದು 2023 ಬ್ಯಾಂಗ್ಳೂರ್ ಯೂನಿವರ್ಸಿಟಿದು ಕ್ವಶನ್ ಹೆಂಗಿದೆ ಅಂತ ನೋಡೋಣ. Following is the profit and loss account of Mr. Shekhar for the year ending 31st March 23. Salaries, other expenses, depreciation, GST, legal expenses, so on so, income, so expenses. So, ide. Adjustments alli enen ide? Naavu yavaglu aste ondu problem na ottaga adaralli net profit est ide. Aa net profit anna first illi baribeku outer column. ಆಮೇಲಿಂದ ಅಡ್ಜಸ್ಟ್ಮೆಂಟ್ಸ್ ಇಂದಾನೆ ಬರಬೇಕು. ಮೊದಲನೇ ಅಡ್ಜಸ್ಟ್ಮೆಂಟ್ ಏನಿದೆ ಅಂತ ಹೇಳಿದ್ರೆ, ಸ್ಯಾಲರಿ ಇನ್ಕ್ಲೂಡ್ಸ್ 12,000 ಪೇಡ್ ಟು ದ ವರ್ಕರ್ ಎಂಪ್ಲಾಯ್ಡ್ ಅಟ್ ಹೋಮ್ ಅಂತ ಹೇಳ್ತಾ ಇದಾರೆ. ಅಂದ್ರೆ ಈ ಮನುಷ್ಯ ಬಿಸ್ನೆಸ್ ಮ್ಯಾನ್ ಯಾರಿದ್ದಾರೆ ಮಿಸ್ಟರ್ ಶೇಖರ್ ಅನ್ನೋರು, ಅವರು ಸ್ಯಾಲರೀಸ್ ಅಂತ ಹೇಳಿ 3,30,000 ರೂಪಾಯಿ ಡೆಬಿಟ್ ಸೈಡ್ ಅಲ್ಲಿ ತೋರಿಸಿದ್ದಾರೆ. ಅದರಲ್ಲಿ 12,000 ರೂಪಾಯಿ ಮನೆ ಕೆಲಸದವರು ಕೊಟ್ಟಿರೋ ಸಂಬಳ ಬಿಸ್ನೆಸ್ ನಲ್ಲಿ ತೋರಿಸಿದ್ದಾರೆ ಸ್ಯಾಲರೀಸ್ ಅಂತ ಹೇಳಿ. ಅದು ಇನ್ಅಡ್ಮಿಸಿಬಲ್ ಆಗುತ್ತೆ. ಸೊ ಸ್ಯಾಲರಿ 12,000 ರುಪೀಸ್ ಅನ್ನ ಇನ್ಅಡ್ಮಿಸಿಬಲ್ ಮಾಡಬೇಕು. ಅಲ್ಲಿಗೆ ಮೊದಲನೇ ಅಡ್ಜಸ್ಟ್ಮೆಂಟ್ ಮುಗೀತು. ಡಿಪ್ರಿಸಿಯೇಷನ್ 6,000 ಬೀಯಿಂಗ್ ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ ಆಫ್ ಅರ್ಲಿಯರ್ ಇಯರ್ಸ್ ನಾಟ್ ರೆಕಾರ್ಡೆಡ್ ಅಂತ ಹೇಳ್ತಾರೆ. ನೋಡಿ, ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ ಯಾವುದೋ ವರ್ಷದ್ದು, ಈ ವರ್ಷದಲ್ಲ, ಅದು ಅರ್ಲಿಯರ್ ಇಯರ್ಸ್ದು ರೆಕಾರ್ಡ್ ಮಾಡಿಲ್ವಂತೆ. ನೋಡಿ, ಯಾವುದೋ ವರ್ಷದ್ದು ಡಿಪ್ರಿಸಿಯೇಷನ್ ರೆಕಾರ್ಡ್ ಮಾಡಿಲ್ಲ ಅಂದ್ರೆ ನಾವು ಈ ವರ್ಷ ತಗೊಳ್ಳೋದಿಲ್ಲ. ಕಾರಣ ಏನು ಅಂದ್ರೆ, ನಾವು ಯಾವುದೇ ಡಿಪ್ರಿಸಿಯೇಷನ್ ಅಥವಾ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಈ ವರ್ಷದ್ದು ಅದು ಪೇಮೆಂಟ್ ಆಗಿದ್ರೆ ಮಾತ್ರ ತಗೊಳ್ತೀವಿ ಹೊರತು, ಅಥವಾ ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡ್ತೀವಿ ಹೊರತು, ಅವನು ಮರ್ತೋಗಿದ್ದೆ, ರೆಕಾರ್ಡ್ ಮಾಡಿಲ್ಲ, ಈ ವರ್ಷ ತಗೊಳ್ಳಿ ಅಂತ ಹೇಳಿದ್ರೆ ಖಂಡಿತ ತಗೊಳ್ಳೋ ಹಾಗೆ ಇಲ್ಲ. ದಯವಿಟ್ಟು ಆ ಪಾಯಿಂಟ್ ನ ಎಲ್ಲೂ ತಗೊಳ್ಳಕ್ಕೆ ಹೋಗ್ಬೇಡಿ. ಲೀಗಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 2,000 ಪೇಡ್ ಟು ದ ಲಾಯರ್ ಇನ್ ಕನೆಕ್ಷನ್ ವಿತ್ ದ ಪರ್ಸನಲ್ ಕೇಸ್ ಅಂತ ಇದೆ. ನೋಡಿ, ಲೀಗಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿ 16,000 ಇದೆ. ಅದರಲ್ಲಿ 2,000 ರೂಪಾಯಿ ಅವನ್ ಯಾವ್ದೋ ಒಂದು ಪರ್ಸನಲ್ ಕೇಸ್ ಇತ್ತಂತೆ. ಅವನ್ ಪರ್ಸನಲ್ ಕೇಸ್, ಬಿಸ್ನೆಸ್ ಕೇಸ್ ಅಲ್ಲ. ಆ 2,000 ನ ಲಾಯರ್ ಕೊಟ್ಬಿಟ್ಟು ಲೀಗಲ್ ಎಕ್ಸ್ಪೆನ್ಸಸ್ ಅಂತ ಬಿಸ್ನೆಸ್ ನಲ್ಲಿ ತೋರಿಸಿದ್ದಾನೆ. ಸೊ ಅದು ಕೂಡ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಲೀಗಲ್ ಎಕ್ಸ್ಪೆನ್ಸಸ್ 2,000 ರುಪೀಸ್. ಅಲ್ಲಿಗೆ ಮೂರನೇ ಅಡ್ಜಸ್ಟ್ಮೆಂಟ್ ಮುಗೀತು. ಇನ್ನು ಲಾಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 8,000 ಕಾಂಟ್ರಿಬ್ಯೂಷನ್ ಟು ಸ್ಟಾಫ್ ವೆಲ್ಫೇರ್ ಫಂಡ್ ಅಂತ ಹೇಳ್ತಾ. ನೋಡಿ, ಸ್ಟಾಫ್ ವೆಲ್ಫೇರ್ ಫಂಡ್ ಅಂತ ಹೇಳಿದ್ರೆ ಇನ್ನು ಖರ್ಚು ಮಾಡಿಲ್ಲ, ಮುಂದಕ್ಕೆ ಖರ್ಚು ಮಾಡಬೇಕು ಅಂತ ಎತ್ತಿಟ್ಟಿರೋದು. ನೋಡಿ, ಖರ್ಚು ಮಾಡಿದ್ರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ, ಎತ್ತಿಟ್ಟಿದ್ರೆ ಇನ್ನು ಖರ್ಚು ಮಾಡಿಲ್ಲ. ಸೊ ಅದಕ್ಕೆ ಆ ಎಕ್ಸ್ಪೆನ್ಸಸ್ ನ ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ ಇನ್ಕ್ಲೂಡ್ ಮಾಡಿಬಿಟ್ಟಿದ್ದಾನೆ. ಸೊ ಅದಕ್ಕೋಸ್ಕರ ನಾವಂತೂ ಜನರಲ್ ಎಕ್ಸ್ಪೆನ್ಸಸ್ ಅಂತಾನೆ ತಗೋಣ. ಯಾವುದೇ ಕಾರಣಕ್ಕೂ ಏನು ಈ ಕಾಂಟ್ರಿಬ್ಯೂಷನ್ ಟು ಸ್ಟಾಫ್ ವೆಲ್ಫೇರ್ ಫಂಡ್ ಅಂತ ಬರೆಯಕ್ಕೆ ಹೋಗ್ಬೇಕು. ಅಲ್ಲಿಗೆ ನಾಲ್ಕು ಅಡ್ಜಸ್ಟ್ಮೆಂಟ್ಸ್ ಮುಗೀತು. ಸರ್, ಮುಗಿದ್ಮೇಲೆ ಎಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡಬೇಕು? ಡೆಬಿಟ್ ಸೈಡ್ ಇಂದ ಬಂದು ಡೆಬಿಟ್ ಸೈಡ್ ಅಲ್ಲಿ ಎಕ್ಸ್ಪೆನ್ಸಸ್, ಆ ಎಕ್ಸ್ಪೆನ್ಸಸ್ ಅಲ್ಲಿ ಯಾವ್ದಾವ್ದು ಇನ್ಅಡ್ಮಿಸಿಬಲ್ ಬಿಸ್ನೆಸ್ ಗೆ ಸಂಬಂಧ ಪಡೆದೇ ಇರತಕ್ಕಂಥದ್ದು. ಸ್ಯಾಲರೀಸ್ ಆಗಿದೆ. ಆಫೀಸ್ ಎಕ್ಸ್ಪೆನ್ಸಸ್ ಖಂಡಿತ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಎಲ್ಲೂ ಏನು ತಗೊಳಕ್ ಹೋಗ್ಬೇಡಿ. ಹಾಗೆ ಡಿಪ್ರಿಸಿಯೇಷನ್ ಅಂತ ಇದೆ, ಅದು ಕೂಡ ಬಿಸ್ನೆಸ್ ಡೇ, ದಯವಿಟ್ಟು ಎಲ್ಲೂ ತಗೊಳಕ್ ಹೋಗ್ಬೇಡಿ. GST ಅಂತ ಇದೆ, ಬಿಸ್ನೆಸ್ ಟ್ಯಾಕ್ಸಸ್, ಅದು ಕೂಡ ಎಲ್ಲೂ ತಗೊಳಕ್ ಹೋಗ್ಬೇಡಿ. ಲೀಗಲ್ ಎಕ್ಸ್ಪೆನ್ಸಸ್ ಆಲ್ರೆಡಿ 2,000 ರೂಪಾಯಿ ಪರ್ಸನಲ್ ಕೇಸ್ ಇನ್ಕ್ಲೂಡ್ ಆಗಿತ್ತು, ತಗೊಂಡ್ಬಿಟ್ಟಿದೀವಿ. ಇನ್ಕಮ್ ಟ್ಯಾಕ್ಸ್ ಅಂತ ಇದೆ, ಅದನ್ನ ದಯವಿಟ್ಟು ಇನ್ಅಡ್ಮಿಸಿಬಲ್ ಅಂತ ಕನ್ಸಿಡರ್ ಮಾಡಿ. ಇನ್ಕಮ್ ಟ್ಯಾಕ್ಸ್ 14,000 ರುಪೀಸ್ ಇದೆ. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಆನ್ ಅಕ್ವಿಸಿಷನ್ ಆಫ್ ಪೇಟೆಂಟ್ ರೈಟ್ಸ್ ಅಕ್ವೈರ್ಡ್ ಅಂತ ಇದೆ. ನೋಡಿ, ಪೇಟೆಂಟ್ಸ್ ರೈಟ್ಸ್ ಅಂದ್ರೆ ಅಸೆಟ್, ಯಾವುದೇ ಅಸೆಟ್ ಅನ್ನ ಪರ್ಚೇಸ್ ಮಾಡಬೇಕಾದ್ರೆ ನಮಗೆ ಆಗುವಂತ ಎಕ್ಸ್ಪೆನ್ಸಸ್ ಅನ್ನ
ನಾವು ಅಸೆಟ್ ಬೆಲೆಗೆ ಆಡ್ ಮಾಡ್ತೀವಿ ಹೊರತು ಅದನ್ನ ಎಕ್ಸ್ಪೆನ್ಸಸ್ ಅಂತ ತಗೊಳ್ಳೋದಿಲ್ಲ. ಸಿ ಈಗ ಒಂದು ಲ್ಯಾಂಡ್ ಪರ್ಚೇಸ್ ಮಾಡ್ತೀವಿ, ಲಕ್ಷ ರೂಪಾಯಿ ಕೊಟ್ಟು, 10,000 ರೂಪಾಯಿ ರಿಜಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಆಗುತ್ತೆ. ಆ ರಿಜಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ನ ಎಕ್ಸ್ಪೆನ್ಸಸ್ ಅಂತ ತೋರಿಸೋದಿಲ್ಲ. ಲ್ಯಾಂಡ್ 1 ಲಕ್ಷಕ್ಕೆ 10,000 ಆಡ್ ಮಾಡಿ ಒಟ್ಟು ಲ್ಯಾಂಡ್ ಬೆಲೆ 1,10,000 ಅಂತ ತೋರಿಸ್ತೀವಿ ಹೊರತು 10,000 ಎಕ್ಸ್ಪೆನ್ಸಸ್ ಆಗಿದೆ ಅಂತ ತೋರಿಸೋದಿಲ್ಲ. ಸೊ ಅದಕ್ಕೆ ಎಕ್ಸ್ಪೆನ್ಸಸ್ ಆಫ್ ಅಕ್ವಿಸಿಷನ್ ಆಫ್ ಪೇಟೆಂಟ್ ಎಷ್ಟಪ್ಪ ಅಂದ್ರೆ 24,000 ರುಪೀಸ್ ತೋರಿಸ್ಬಿಟ್ಟಿಲ್ಲ. ನೆಕ್ಸ್ಟ್ ರಿಪೇರ್ಸ್ ಅಂತ ಇದೆ ನೋಡಿ. ಈ ರಿಪೇರ್ಸ್ ಆಕ್ಚುಲ್ ಆಗಿ 12,000 ರುಪೀಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಬಿಟ್ಬಿಡಿ. ಹಾಗೆ ಡೊನೇಷನ್ಸ್ ಅಂತ ಇದೆ. ಸಿ ಡೊನೇಷನ್ಸ್ ಕೂಡ ಖಂಡಿತ ಏನದು ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. ಡೊನೇಷನ್ಸ್ ಚಾರಿಟೀಸ್ ಅಂತ ಇದ್ರೆ ಇನ್ಅಡ್ಮಿಸಿಬಲ್ ಆಗಿ. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್. ಸಿ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಈಸ್ ಆಲ್ಸೋ ಪ್ಯೂರ್ಲಿ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ 6,000 ರುಪೀಸ್ ಜನರಲ್ ಎಕ್ಸ್ಪೆನ್ಸಸ್ ಆಗಿದೆ. ಈಗ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಎಲ್ಲಾ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್ ಅಲ್ಲಿ ಮುಗಿದು ಕ್ರೆಡಿಟ್ ಸೈಡ್ ಅಲ್ಲಿ ಬಂದಾಗ ಇನ್ಕಮ್ಸ್ ಬಂದಾಗ ಇನ್ಅಡ್ಮಿಸಿಬಲ್ ಇನ್ಕಮ್ಸ್ ಕಡೆ ಮಾತ್ರ ನೋಡಬೇಕು. ಅಲ್ಲಿ ಗ್ರಾಸ್ ಪ್ರಾಫಿಟ್ ಅಂತ ಇದೆ ಬಿಸ್ನೆಸ್. ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಲೌಡ್ ಅರ್ಲಿಯರ್ ಅಂತ ಹೇಳ್ತಾರೆ ನೋಡಿ. ಅಲೌಡ್ ಅಂತ ಹೇಳಿದ್ರೆ ತಗೊಳ್ಳೋ ಹಾಗೆ ಇಲ್ಲ. ಡಿವಿಡೆಂಡ್ಸ್ ಖಂಡಿತ ತಗೊಳ್ಬೇಕಾಗುತ್ತೆ. ಡಿವಿಡೆಂಡ್ಸ್ 6,000. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಅದು ಕೂಡ ತಗೋಬೇಕಾಗುತ್ತೆ. ಯಾಕೆ ಅಂದ್ರೆ ಇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಟ್ಯಾಕ್ಸ್ ಮಾಡ್ತೀವಿ, ಬಿಸ್ನೆಸ್ ನಲ್ಲಿ ಅಲ್ಲ. ಕಮಿಷನ್ ಬಿಸ್ನೆಸ್, ಬ್ರೋಕರೇಜ್ ಬಿಸ್ನೆಸ್, ಸಂಡ್ರಿ ರೆಸಿಟ್ಸ್ ಬಿಸ್ನೆಸ್. ಆದ್ರೆ ಶೇರ್ ಆಫ್ ಇನ್ಕಮ್ ಫ್ರಮ್ HUF ಈಸ್ ಎ ಪ್ಯೂರ್ಲಿ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ 6,000 ರುಪೀಸ್ ನೋಡಿ. ಈ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಅಕ್ವಿಸಿಷನ್ ಆಫ್ ಪೇಟೆಂಟ್ ರೈಟ್ಸ್ 15th December 2022 ಅಂತ ಕೊಟ್ಟಿದ್ದಾರೆ. ಏನೇ ಕೊಟ್ಟಿದ್ರು ಇಲ್ಲಿ ಡಿಪ್ರಿಸಿಯೇಷನ್ ಅಲ್ಲೇ ಆಡ್ ಆಗಿದೆ ಅಂತ ಅನ್ಕೋಣ. ಸೊ ದಟ್ ಅದನ್ನೇನು ಮಾಡೋ ಹಾಗೆ ಇಲ್ಲ. ಇಷ್ಟು ಪಾಯಿಂಟ್ಸ್ ಮುಗಿತು. ಈಗ ಟೋಟಲ್ ಮಾಡಿದ್ರೆ 10, 16, 18, 26, 30, 35, 36, 37, 78 70,000 ರುಪಾಯಿ ಆಡ್ ಮಾಡಿದ್ರೆ 158,000 ಆಗುತ್ತೆ. ಈ 158,000 ಇಲ್ಲ ಹಾಕೋಣ. ಈ ಪಾಯಿಂಟ್ ಏನು ಇಲ್ಲ. ಅದಕ್ಕೆ 158,000 ಇದನ್ನ ನೋಡಿದ್ರೆ 12, 14, 20, 30,000 ಮೈನಸ್ ಮಾಡಿದ್ರೆ 128,000. ಇನ್ನ ಬರೋ ಅಂತ ಆನ್ಸರ್ 1,28,000. ಇದನ್ನ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರಿಬೇಕಾಗುತ್ತೆ. ಹಾರ್ಡ್ಲಿ 1, 2, 3, 4, 5, 6, 7, 8, 9, 10, 11, 12, 12 ಮಾರ್ಕ್ಸ್ಗೆ ಸರಿಯಾಗಿರ್ತಕ್ಕಂತ ಕ್ವಶ್ಚನ್. ಓಕೆನಾ? ಇದು ಬ್ಯಾಂಗ್ಳೂರ್ ಯೂನಿವರ್ಸಿಟಿ 2023 ನಲ್ಲಿ ಕೇಳಿರ್ತಕ್ಕಂತ ಕ್ವಶ್ಚನ್.